ಎಷ್ಟು ಚಂದ ಹಾಡಿದ್ರ ಈ ಹುಡುಗರು, ಮತ್ ಮತ್ ಕೇಳ್ಬೇಕು ಅನ್ಸ್ತದ. ಏನು ನಿನ್ ಮಾತಿನ ದಾಟಿನೇ ಬದ್ಲಾಯ್ತಲ್ವಾ, ಇದ್ಯಾವ ಕಡೆ ಕನ್ನಡ? ಅರೆ ನಿಂಗೆ ಗೊತ್ತಿಲ್ವಾ, ಇದು ನಮ್ಮ ಉತ್ತರ ಕರ್ನಾಟಕದ ಭಾಷೆ. ನಮ್ಮ ಕರ್ನಾಟಕದ ವಿವಿಧ ಪ್ರಾಂತ್ಯಗಳಲ್ಲಿ ವಿಶಿಷ್ಟ ಶೈಲಿಯಲ್ಲಿ ಕನ್ನಡ ಮಾತಾಡ್ತಾರೆ. ಆ ಕನ್ನಡ ಸೊಗಡನ್ನು ನೋಡೋಣ ಬನ್ನಿ, ಅವರನ್ನು ಕರತಾಡನದೊಂದಿಗೆ ಸ್ವಾಗತಿಸೋಣ. ನಮಸ್ಕಾರ ರೀ. ಶರಣ್ ರೀ ಅಪ್ಪ, ಎಲ್ಲರೂ ಆರಾಮದಿರೇನ್ರಿ? ಏನ್ ಮಾಡಕ್ಕಂತಾರೆ? ನಾವ್ ಯಾರನ್ ಗೊತ್ತಾಗ್ಲಿಲ್ಲ ನಿಮ್ಗ? ನಾವು ಉತ್ತರ ಕರ್ನಾಟಕದ ಮಂದಿ ರೀ, ನಿಮ್ಮನ್ನ ನೋಡಕ್ ಬಂದೇವೆ. ನಾ ಸಂಗಪ್ರಿ, ನನ್ ಪ್ರೀತಿ ಎಲ್ಲಾರು ಸಂಗ್ಯಾ ಸಂಗ್ಯಾ ಲೇ ಸಂಗ್ಯಾ ಅಂತ ಕರೀತಾರ. ನನ್ ಹೆಸರ ಬಾಳಪ್ರಿ, ನನ್ ಎಲ್ಲಾರು ಪ್ರೀತಿಲೆ ಬಾಳ್ಯ ಬಾಳ್ಯ ಅಂತ ಕರೀತಾರ್ರಿ. ಗಂಡ ಮೆಟ್ಟಿದ್ ನಾಡ್ರಿ ನಮ್ದು, ಹುಬ್ಬಳ್ಳಿಯಿಂದ ಬಂದೇವಿ. ನಮ್ ಉತ್ತರ ಕರ್ನಾಟಕದ ಮಂದಿಗ್ರಿ, ಬೆಂಗಳೂರ್ ಅಂದ್ರ ಸ್ವರ್ಗ ಇದ್ದಂಗ. ಅದಕ್ಕ ಆ ಸ್ವರ್ಗ ಹೆಂಗೈತಂತ ಹೇಳೋದ್ ನೋಡಕ್ ರಾತೋರಾತ್ರಿ ಬಂದೇವಿ. ಅಲ್ಲಲ್ಲ, ಏನ್ ಬೆಂಗಳೂರು ಅಲ್ ನೋಡ್ರಿ, ಮನಿ 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 ಏನದ ಅರ್ಮನಿ ಅರ್ಮನಿ ಇಷ್ಟು ದೊಡ್ಡದೈತ್ ನೋಡ್ರಿ, ಅದನ್ನ ಮಕ್ಕಳು ನೋಡ್ಬೇಕೇನೋ. ಅದ್ರಲ್ಲೇ ಬಹಳ ಗದ್ಲ ಐತ್ರಿ, ಹೊಗಿನೂ ಐತೆ. ಮಹಾಕವಿ ರನ್ ಹುಟ್ಟಿದ್ ನಾಡ್ರಿ ನಮ್ದ. ನಮ್ ಧಾರವಾಡ ಪೇಡ ನೀವ್ ಒಮ್ಮೆ ತಿನ್ಬೇಕ್ರಿ, ಆಹಾ ಅಮೃತ್ ಇದ್ದಂಗ. ಅದ ಅಷ್ಟ ಅಲ್ರಿ, ನಮ್ ಗೋಕಾಕ್ ಕರ್ದಂತ ಬೆಳಗಾವ್ ಕುಂದ ಯಾಡ್ಗಿ ಮೆಣಸಿನ್ಕಾಯಿ ಚಟ್ನಿ ಕಟಕ್ ರೊಟ್ಟಿ ಎಲ್ಲಾ ಕೂಡಿಸೆ ಬಡತಾನ್ ಬಡದ್ರ ಆಹಾ ಸ್ವರ್ಗನ ರೀ. ಸಿಹಿ ಅಂದ್ರ ಸಿಹಿ, ಖಾರ ಅಂದ್ರ ಖಾರ. ಚಲೋ ಮಂದಿಗ ಚಲೋ ಅದ್ ನಾವ್ ಜೀವ ಜೀವ ಕೊಡ್ತೇವೆ. ಕೆಟ್ಟ ಮಾಡಿದವ್ರಗ ಮೆಣಸಿನ್ಕಾಯಿ ಬಹಳ ಖಾರನವ. ಬರ್ರಿ ನಮ್ ಉತ್ತರ ಕರ್ನಾಟಕ, ಚಾ ಕುಡಿದ ಚೂಡ ತಿನ್ನಕ್ ಬರ್ತೇವ್ರಿ, ನೀವು ಬರ್ರಿ. ನಮಸ್ತೆ. ಈಗ ಮಂಡ್ಯದ ಭಾಷೆ ಕೇಳೋಣ. ಮನೆಯಾಗ ತರಕಾರಿ ಬಾತ್ ಮಾಡುಮ ಅಂದ್ರೆ ತರಕಾರಿಯೇ ಖಾಲಿ ಹೋಗದ ಕನ. ಅಂಗಡಿಗೆ ಹೋಗ್ತಂದ್ರೆ ಊರುದ್ದ ಬೆಲೆ ಹೇಳ್ತಾರೆ. ಇಲ್ಲೇ ತರಕಾರಿ ಅಪ್ಪ ಬತಾನಲ್ಲ, ಅವನ ಹತ್ರನೇ ತಗೊಮ್ಮ, ಒಂಚೂರ್ ಕಡಿಮೆ ಮಾಡ್ಕೊಡ್ತಾನೆ ಕನ. ಬತಾ ಇರ್ಬೇಕು ತರಕಾರಿ ಅಪ್ಪ. ಏನಯ್ಯ ಹೆಂಗಿದಿ, ಸಾನೆ ದಿನ ಆಯ್ತು ಕಾಣ್ತಾನೆ ಇರ್ಲಿಲ್ಲ. ಯೋ ಇಲ್ಲಕ್ಕ, ಊರ್ಗ ಹೋಗಿದ್ದೆ ತರಕಾರಿ ತರಕ್ಕೆ. ಸರಿ ಕನ, ಒಂದ್ ಕೆಜಿ ಕ್ಯಾರೆಟ್ ಹೆಂಗೆ? ಓ ಈರುಳ್ಳಿ ನಲ್ವತ್ತು. ಏನಯ್ಯ ಹಿಂಗ ಇದ್ದಿದ್ದಿ ಬೆಲೆಯ? ಸರಿ ಕನ, ಒಂದ್ ಕೆಜಿ ಟೊಮಾಟೊ ಹಾಕಯ್ಯ. ಒಂದ್ ಕೆಜಿ ಈರುಳ್ಳಿ ಹಾಕಯ್ಯ. ತಗೊಳಯ್ಯ. ಹ್ಞೂ ಆಯ್ತದೆ ಕನ, ನಾನು ತರಕಾರಿ ಬಾತ್ ಮಾಡ್ಬೇಕು. ನಿಮ್ಮಂತ ಸಿಕ್ಬಿಟ್ರೆ ಬೆಳಗ್ ಬೆಳೆಯ ನಾಮ. ಸರಿ ಕನ್ ಹೋಗಯ್ಯ. ಈಗ ಮಂಗ್ಳೂರ್ ಕುಂದಾಪುರ ಭಾಷೆ ಕೇಳೋಣ. ಹಲೋ ಹಲೋ, ಎಂತ ಮರ್ರೆ ನಿಮ್ ವೈಫೈಗೆ ಎಂತ ಆಯ್ತು, ಕನೆಕ್ಟ್ ಆಗೋದಿಲ್ಲ. ಅಯ್ಯೋ ಎಂತ ಮಾಡೋದು ಮಾರ್ರೆ, ಅದ್ರ ರೀಚಾರ್ಜ್ ಮಾಡೋದನ್ನೇ ಮರ್ತಿದ್ದೆ. ಅದಿರ್ಲಿ, ನೀವ್ ಯಾರು? ಮುಂದೆ ಹೋಗು. ಕನ್ನಡ ಅಭ್ಯಾಸ ಭಾಷೆ ಕನ್ನಡ ಕೇಳುವ. ನಿಮ್ಗಷ್ಟು ಗೊತ್ತಿಲ್ಲ ಮರ್ರೆ, ಇಷ್ಟು ದಿನ ತನಕ ನಿಮ್ ವೈಫೈ ನಮ್ಮ ಮನೇಲಿ ಯೂಸ್ ಮಾಡ್ತಿದ್ದದ್ದು. ಬೇಗ ರೀಚಾರ್ಜ್ ಮಾಡಿಯಲ್ಲ. ಮಂಡ ಸಮಯ ಇಲ್ವ ನಿಂಗೆ ಮಂಡ? ನೀನು ನನ್ನ ವೈಫೈನ ಯಾರು ಕೇಳಿ ಉಪಯೋಗಿಸ್ತಿದ್ರಿ? ನನ್ನ ಮುಂದೆ ಬಂದ ಒಂದ್ಸತಿ ಬನ್ನಿ, ಮಾಡ್ತೀನಿ ಅಧಿಕ ಪ್ರಸಂಗಿ. ಅಧಿಕ ಮಾಡೋದು ಬೇಡ ಅಕ್ಕ, ನಿಮ್ಗೆ ಆಗ್ತಿಲ್ಲ ಅಂದ್ರೆ ಹಣ ಕೊಡಿನಿ, ನಾನೇ ರೀಚಾರ್ಜ್ ಮಾಡ್ತೆ. ಅಯ್ಯೋ ದೇವ್ರೆ, ಇದೆಂತ ಪ್ರಾರಬ್ಧ. ಏ ರಚನಾ, ನಾಳೆ ರಜೆಯ, ನನ್ನ ಮನೆಗೆ ಬತ್ತ್ಯಾ? ಎಂತದ, ಯಾವಾಗಲೂ ಆನೆ ಬಪ್ಪದ, ಈ ಸತಿ ನೀ ಬಾ. ಅಮ್ಮ ಊರಿಗೆ ತಂಬುಳಿ ಬೋಂಡ ಚಕ್ಕತ್ತೆ ಪಾಯಸ ಮಾಡುಗು, ಸುದಿವಲಕ್ಕು ಮುಂಡಿ ಮೇಲಾರ ಮಾಡುಗು, ನಿನಗೆ ಪ್ರೀತಿ ಅಲ್ಲದ? ವಾ ವಾ,
ಬತ್ತು ಆನೆ ಬತ್ತೆ ಇಡೀ ದಿನ ತಿಂಬದಯ್ಯ ಬೇರೆಂತ ಮಾಡ್ಲಿಲ್ಲಯ್ಯ ತಿಂಬಾಟು ಗೋಣ ಎಂತ ಬೇಕಾದ್ರೂ ಆಡುವ ಕತೆ ಓದುವ ಬೊಬ್ಬೆ ಹೊಡವಲಾಗ ಹಾಕುವ ಅಕ್ಕು ಟಿವಿ ಅದೇ ಮೊಬೈಲ್ ಅದೇ ಬೇಡ ಎನ್ನಣ್ಣನಿಗಂತೂ ಅದುವೇ ಆಯ್ಕೆ ಅದರಲ್ಲಿ ಎಂತ ಬುರುಡೆಯೂ ಇಲ್ಲ ಕಾರ್ಲೆ ಬತ್ತು ತೇಜಸ್ವಿಯ ಪೆದ್ದ ಚರುವಿನ ನರಭಕ್ಷಕ ಓದುವನ ಭಾರಿ ಲೈಕಿದ್ದು ಏನಾಗೆ ಅರ್ಧ ಓದಿ ಆಯ್ದು ಏ ಅಂದವನ ಒಂದು ಕತೆ ಮೊನ್ನೆ ಓದಿದ್ದಷ್ಟೇ ಅದರಲ್ಲಿ ತಬರನ ಕತೆ ಹೇಳಿ ಅಖೇರಿಗೆ ಒಂದು ಅರ್ಥ ಆಗ್ಲಿಲ್ಲ ತಬರ ಹೇಳ್ತಾ ಈ ದೇಶದಲ್ಲಿ ಸೂರ್ಯ ಉದಯಿಸ್ತಿದ್ದಾನೋ ಮುಳುಗ್ತಿದ್ದಾನೋ ಒಂದು ಗೊತ್ತಾಗ್ತಿಲ್ಲ ಹೇಳಿ ಎಂತಪ್ಪ ಹಂಗೆ ಹೇಳಿದಾರೆ ಏ ಅದೇ ನಕ್ಕಂಗೊಂತಿಕ್ಕು ಅದು ಖಂಡ ಒಟ್ಟೆ ಪಿರ್ಕಿ ಹಂಗೆ ಕತೆ ಹೊತ್ತು ಆದರೆ ಅದೀಗ ಬರೀ ಫಿಸಿಕ್ಸ್ ಅನ್ನೇ ಲಾಟು ಬಿಟ್ಟೊಂಡಿರ್ತು ಹಂಗಾರೆ ಅಂದೆ ಅಣ್ಣನಿಗೆ ಅದು ಎಪ್ಪಗೆ ಬಂದು ಹೊಂಡಿಕ್ಕಿ ಹೊತ್ತೊಪ್ಪಗ ಹೋಪದು ಬಾರ ಅನುವಿನುತ ವೈಷ್ಣವಿ ಬಪ್ಪಲ ಹೇಳ್ತೆ ಅದಿತಿಯು ಬತ್ತಡ ಎಲ್ಲರೂ ಸೇರಿ ಮನೆ ಹೊಡಿತಗವ ಬೊಬ್ಬೆಗೆ ಮನೇಲಿ ಎಣ್ಣ ಮನೆಯಲ್ಲಿ ಕೂತಕೊಂಡು ಹೊಡಚ್ಚಿದ್ದಾರೋ ಅವರಿಂಗು ದುರಿಸಿಲ್ಲೇ ಮಾರೈತಿ ಎಣ್ಣ ಮನೆಯಲ್ಲಿ ಇದೆ ಅಷ್ಟೇ ಎಷ್ಟು ದಾಡ್ಲಕ್ಕು ಗೆಂಟು ಮಾಡ್ಲಾಗ ಅಷ್ಟೇ ಬಪ್ಪಲ ದಾರಿ ಮಾತಾ ಶಾಲೆಯಿಂದ ಬಪ್ಪಗ ಮಂಗಳೂರು ಪಿ ಯು ಶಾಲೆ ಆದರು ಎಡತ್ತಿಂಗ ಮತ್ತೆ ಪುನಃ ಮೂರನೇ ಕ್ರಾಸಲ್ಲಿ ಎಡತ್ತಿಂಗ ಹಾ ಅಲ್ಲೇ ಹಂಗಾರೆ ನಾಳೆ ಕಂಬ ಏ ಗಂಟೆ ಹೊತ್ತು ಅದು ಸ್ವಪ್ನ ಮಿಸ್ಸು ಎಲ್ಲಿ ಹೋದದ್ದು ಹೇಳಿ ಬೊಬ್ಬೆ ಹಾಕುಗು ನಮಸ್ತೆ ನಮಸ್ತೆ ವಾ 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 ಏನ್ ಸಕ್ಕತ್ತಾಗಿ ಮಾತಾಡ್ತಾರಪ್ಪ ನಮ್ ಕನ್ನಡ ಜನ ನಮ್ ಕನ್ನಡ ಲ್ಯಾಂಗ್ವೇಜ್ ಎಷ್ಟು ಸೂಪರ್ ಆಗಿದೆ ಅಲ್ವಾ ನಮ್ ಕರ್ನಾಟಕದಲ್ಲಿ ಎಷ್ಟೊಂದು ವೆರೈಟಿ ಕನ್ನಡಗಳಿವೆ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ ನಮ್ ಬೆಂಗಳೂರವರು ಯಾವ ಭಾಷೆನು ನೆಟ್ಟಾಗಿ ಮಾತಾಡಲ್ಲ ಫುಲ್ ಮಿಕ್ಸ್ ಮಾಡಿ ಎಲ್ಲಾ ಭಾಷೆ ಸೇರಿಸಿ ಮಾತಾಡ್ತಾರೆ ಓ ಅಕ್ಕರಿ ಯಾಕ್ರಿ ಬ್ಯಾಸರ ಮಾಡ್ಕೋತೇರಿ ದೊಡ್ಡವ್ರು ಹೇಳಿಲ್ಲೇನ ವಿವಿಧತೆಯಲ್ಲಿ ಏಕತೆ ಅಂತ ನಾ ಮಾತಾಡೋ ಘಾಟಿ ಬ್ಯಾರೆ ಇದ್ರೆ ಏನಾದ್ ನಾವೆಲ್ಲರೂ ಮಾತಾಡೋದು ಕನ್ನಡನ ಹೌದಿಲ್ರಿ